ಎಲ್ಲರಿಗೂ ನಮಸ್ಕಾರ, ಸಭಿರುಚಿಗೆ ಸ್ವಾಗತ. ನಾನಿವತ್ತು ಕಾಬೂಲ್ ಕಡಲೆ ತೊಂಡೆಕಾಯಿ ಹಾಕಿ ಒಂದು ಸುಕ್ಕ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಇದು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಅರ್ಧ ಕೆ ಜಿ ಆಗುವಷ್ಟು ತೊಂಡೆಕಾಯಿ ತೊಗೊಂಡಿದ್ದೀನಿ, ಎಳೆ ಎಳೆ ತೊಂಡೆಕಾಯಿ ತೊಗೊಂಡಿದ್ದೀನಿ ನಾನು. ಇದನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ತಗೊಂಡಿದ್ದೀನಿ. ಕಾಳು ಮೆಣಸು ಒಂದು ಅರ್ಧ ಟೀಸ್ಪೂನ್ ಆಗುವಷ್ಟು, ಜೀರಿಗೆ ಒಂದು ಅರ್ಧ ಟೀಸ್ಪೂನ್ ಆಗುವಷ್ಟು, ಮೆಂತ್ಯ ಕಾಳು ಒಂದು ಸ್ವಲ್ಪ, ಕೊತ್ತಂಬರಿ ಬೀಜ 1.5 ಟೀಸ್ಪೂನ್ ಆಗುವಷ್ಟು, ಸಾಸಿವೆ ಒಂದು ಸ್ವಲ್ಪ ತಗೊಂಡಿದ್ದೀನಿ, ಖಾರ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಕಾಬೂಲ್ ಕಡಲೆಯನ್ನು ನಾನೊಂದು 5-6 ಗಂಟೆ ಚೆನ್ನಾಗಿ ನೆನೆ ಹಾಕ್ಕೊಂಡಿದ್ದೀನಿ. ನೆನೆಸಿ ಇದನ್ನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ತೆಂಗಿನ ತುರಿ ಒಂದು 3/4 ಕಪ್ಪು ಆಗುವಷ್ಟು ಹಸಿ ತೆಂಗಿನ ತುರಿ, ಒಂದು 10 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ತೊಂಡೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದರೆ ನಾವು ಬೇಯಿಸ್ಕೋಬೇಕು, ಜಾಸ್ತಿ ನೀರು ಹಾಕೊಳ್ಬೇಡ, ಒಂದೇ ಒಂದು ಲೋಟದಷ್ಟು ಹಾಕ್ಕೊಂಡ್ರೆ ಸಾಕು. ಈ ಇದಕ್ಕೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರಲ್ಲಿ ಇದು ಬೆಂದರೆ ಸಾಕು, ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೋಬೇಕು. ಮಧ್ಯ ಮಧ್ಯದಲ್ಲಿ ಇದನ್ನು ತಿರುಗಿಸ್ತಾ ಇರಬೇಕು ನೀವು. ಅಷ್ಟರವರೆಗೆ ನಾವು ಇನ್ನೊಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು. ನಾವು ತಗೊಂಡಿರುವಂಥ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೋದ್ರಿಂದ ಈ ಮೆಣಸಿನ್ಕಾಯಿ ಎಲ್ಲ ಹುರಿಬೇಕಾದ್ರೆ ಘಾಟ್ ಬರೋಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು. ಆಮೇಲೆ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ. ಧನಿಯಾ ಬೀಜ ಇದೆ ನೋಡಿ, ಅದನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇದು ಒಂದು ಒಳ್ಳೆ ಪರಿಮಳ ಬರುತ್ತೆ ನೋಡಿ, ಅಷ್ಟರವರೆಗೆ ನಾವು ಇದನ್ನು ಹುರ್ಕೊಳ್ಳೋಣ. ಆಮೇಲೆ ಇವಾಗ ಅದಾಗಿದ್ದೆ ಉಳಿದಿರೋ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಘಮ ಘಮ ಪರಿಮಳ ಬರ್ತಾ ಇದೆ, ಇದೆಷ್ಟಾದರೆ ಸಾಕು. ಇದು ಸ್ವಲ್ಪ ತಣ್ಣಗಾಗಲಿ, ಇವಾಗ ನೋಡಿ ತೊಂಡೆಕಾಯಿ ಬೇಯ್ತಾ ಇದೆ, ಒಂದು ಅರ್ಧ ಭಾಗದಷ್ಟು ಇದು ಬೆಂದಿದೆ. ಮಧ್ಯ ಮಧ್ಯದಲ್ಲಿ ನಾವು ಇದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಮೇಲ್ಭಾಗ ಹಾಗೆ ಇರುತ್ತೆ, ಅದಕ್ಕೋಸ್ಕರ ತಿರುಗಿಸ್ತಾ ಇರಬೇಕು. ಬೇಯಲಿ ಇದು, ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಚೆನ್ನಾಗಿ ಬೆಂದರೆ ಸಾಕು, ಇದು ಅಂದರೆ ಫುಲ್ಲು ನುಣ್ಣಗಾಗಬಾರ್ದು, ಒಂದು 3/4 ಭಾಗ ಬೆಂದರೆ ಸಾಕು. ಇವಾಗ ನಾವು ಹುರಿದಿಟ್ಕೊಂಡಿರುವಂಥ ಮಸಾಲೆ ಎಲ್ಲ ತಣ್ಣಗಾಗಿದೆ, ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ, ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ತರಿ ತರಿ ಆದರೆ ಸಾಕು, ನುಣ್ಣಗಾಗಬೇಕು ಅಂತೇನಿಲ್ಲ. ಇವಾಗ ಇದಕ್ಕೇ ನಾನು ತೆಂಗಿನ ತುರಿ ತಗೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ಳೋಣ. ಇದು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ, ವೈಟ್ ರೈಸ್ ಜೊತೆ ಹಂಚಿಕೊಳ್ಳೋಕ್ಕೆ ರಸದ ಜೊತೆಗೆ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ತೆಂಗಿನ ತುರಿ ಹಾಕ್ಕೊಂಡು ನೋಡಿ ಒಳ್ಳೆ ಕಲರ್ ಕೂಡ ಬಂದಿದೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ತೊಂಡೆಕಾಯಿ ನೋಡಿ ಚೆನ್ನಾಗಿ ಬೆಂದಿದೆ, ಇದನ್ನೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡ್ಬಿಡೋಣ. ಇನ್ನೊಂದು ಬಾಣಲಿಗೆ ನಾನೊಂದು 3 ಟೀಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಆದರೆ ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ, ಎಣ್ಣೆ ಬಿಸಿಯಾಗಿದೆ. ಉದ್ದಿನಬೇಳೆ ತಗೊಂಡಿದ್ದೀನಿ 1/4 ಟೀಸ್ಪೂನ್ ಆಗುವಷ್ಟು, ಇದಕ್ಕೇ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕೋಬೇಕು.
ಸಾಸಿವೆ ಚೆನ್ನಾಗಿ ಸಿಡಿಲಿ. ತೆಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೇ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿದೆ, ಈರುಳ್ಳಿಯನ್ನು ಕೂಡ ಇದಕ್ಕೇ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ಇವಾಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲ, ಅದನ್ನೆಲ್ಲ ಹಾಕ್ಕೊಂಡು ಇದೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಳ್ಳೆ ಕಲರ್ ಕೂಡ ಬಂದಿದೆ ನಾವು ಅಡುಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ. ಇದಕ್ಕೆ ಬೇಕಾಗಿರೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಮಸಾಲೆಗೇ ನಾವು ಸೇರಿಸ್ಕೋಬೇಕು. ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಕಾಳು ಬೇಯಿಸುವಾಗಲೂ ಕಾಳಿಗೂ ಉಪ್ಪು ಹಾಕ್ಕೊಂಡಿದ್ದೀನಿ, ತೊಂಡೆಕಾಯಿಗೂ ಉಪ್ಪು ಹಾಕ್ಕೊಂಡಿದ್ದೀನಿ. ಅದರಿಂದ ಈ ಮಸಾಲೆಗೆ ಬೇಕಿರುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಬೇಯಿಸಿ ಇಟ್ಕೊಂಡಿರುವಂಥ ಕಾಬೂಲ್ ಕಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ತೊಂಡೆಕಾಯಿಯನ್ನು ಇದಕ್ಕೇ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಈ ಮಸಾಲೆ ಎಲ್ಲ ಚೆನ್ನಾಗಿದೆ ಹೇಳ್ಕೋಬೇಕು. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಕೊನೆಯದಾಗಿ ನಾನು ಇಲ್ಲಿ ಗರಂ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. 1 ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ನೀರಿರುತ್ತೆ, ಸ್ವಲ್ಪ ಸ್ವಲ್ಪ ತೇವೆ ಇರುತ್ತೆ. ಇದನ್ನು ಸ್ವಲ್ಪ ಮುಚ್ಚಳ ಮುಚ್ಚಿ ನಾವು ಒಂದು 5 ನಿಮಿಷ ಬಿಟ್ಬಿಡೋಣ. ಇದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳೆದಿರುತ್ತೆ. ಅವಾಗ ಇವಾಗ ನೋಡಿ, ನಮ್ಮದು ಸುಕ್ಕ ರೆಡಿಯಾಗಿದೆ. ತೊಂಡೆಕಾಯಿ ಸುಕ್ಕ ರೆಡಿಯಾಗಿದೆ ಇಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಸದೀಪ್.